ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಎಲ್ಲ ಗರ್ಭಿಣಿ ಸ್ತ್ರೀಯರು ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಅನೇಕ ಒಂದು ಪ್ರಯತ್ನವನ್ನು ಮಾಡ್ತಾನೇ ಇರ್ತಾರೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮಗೆ EDD ಬರೋವರೆಗೂ ಕಾಯ್ಕೋಬೇಕಾಗಿಲ್ಲ, ಒಂದು ಲೇಬರ್ ಪೇನ್ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗಿಲ್ಲ. ಈ ಕೆಲವೊಂದು ಲಕ್ಷಣಗಳು ಕಂಡ ತಕ್ಷಣ ನೀವು ಹಾಸ್ಪಿಟಲೈಸ್ ಆಗ್ಬೋದು. ಇಮಿಡಿಯೇಟ್ ಆಗಿ 2-3 ಗಂಟೆಗಳಲ್ಲಿ ನಾರ್ಮಲ್ ಡೆಲಿವರಿ ಅನ್ನೋದು ಆಗೋಗುತ್ತೆ. ನಾರ್ಮಲ್ ಡೆಲಿವರಿ ಅನ್ನೋದು ಒಂದು ವೆಜೈನಲ್ ಪ್ರೋಸೆಸ್. ಇದರಲ್ಲಿ ಮಹಿಳೆಯ ಯೋನಿ ಭಾಗದಿಂದ ಮಗುವಿನ ತಲೆಯ ಭಾಗ ಮೊದಲನೆಯದಾಗಿ ಹೊರಗಡೆ ಬರುತ್ತೆ. ಮಗುವಿನ ಒಂದು ದೇಹದಲ್ಲಿ ತಲೆಯ ಭಾಗ ದೊಡ್ಡದಿರೋದ್ರಿಂದ ಮೊದಲು ತಲೆಯ ಭಾಗ ಯೋನಿ ಭಾಗದಿಂದ ಹೊರಗಡೆ ಬಂದು ಒಂದು 4-5 ಪುಷ್ ನಂತರ ಒಂದು ಮಗುವಿನ ದೇಹ ಪೂರ್ತಿಯಾಗಿ ಯೋನಿ ಭಾಗದಿಂದ ಹೊರಗಡೆ ಬಂದು ನಾರ್ಮಲ್ ಡೆಲಿವರಿ ಅನ್ನೋದು ಸುಲಭವಾಗಿ ಆಗೋಗುತ್ತೆ. ಆದರೆ ಕೆಲವೊಂದು ಬಾರಿ ಕೆಲವು ಕಾಂಪ್ಲಿಕೇಶನ್ಸು 9ನೇ ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀಯಲ್ಲಿ ಕಂಡುಬರುತ್ತೆ. ಈ ಒಂದು ಕಾಂಪ್ಲಿಕೇಶನ್ ಅನ್ನೋದು ನಿಮ್ಮ ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ ಅಂದರೆ EDDಗೂ ಮೊದಲೇ ನಿಮಗೆ ಕಂಡುಬರುವ ಸಾಧ್ಯತೆ ಇರುತ್ತೆ. ಅದರಲ್ಲಿ ಮೊದಲನೇದು ಪಿಂಕ್ ಅಥವಾ ಬ್ರೌನ್ ಡಿಸ್ಚಾರ್ಜ್ ಕಂಡುಬರುವಂಥದ್ದು. 32 ವೀಕ್ಸ್ ನಂತರ ನಿಮಗೆ ಯಾವುದೇ ಟೈಮಲ್ಲಿ ಈ ಒಂದು ಡಿಸ್ಚಾರ್ಜ್ ಕಂಡು ಬಂದಲ್ಲಿ ಸರ್ವಿಕ್ಸ್ ಡೈಲೇಷನ್ ಅನ್ನೋದು ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಬೋದು. ಈ ರೀತಿ ನಿಮಗೆ ಡಿಸ್ಚಾರ್ಜ್ ಒಂದು 32-33 ವೀಕ್ಸ್ ನಂತರ ಕಂಡು ಬರ್ತಾ ಇದೆ. 9th ಮಂತಲ್ಲಿ ಯಾವುದೇ ಟೈಮಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ತಕ್ಷಣ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ. ಅವರು ಮುಂದಿನ ಒಂದು ಸಜೆಷನ್ಸನ್ನು ಕೊಡ್ತಾರೆ. 2ನೇ ಸಿಂಪ್ಟಮ್ ಅಂತ ಹೇಳಿದ್ರೆ ನಿಮಗೆ ಯೋನಿ ಭಾಗದಿಂದ ಒಂದು ವಾಟರ್ ಡಿಸ್ಚಾರ್ಜ್ ಆಗ್ತಾ ಇರುವಂಥದ್ದು. ಯೂರಿನ್ ಆದರೆ 1-2 ಮಿನಿಟ್ಸಲ್ಲಿ ಸ್ಟಾಪ್ ಆಗೋಗುತ್ತೆ, ಬಟ್ ವಾಟರ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಸ್ಮೆಲ್ ಇರೋದಿಲ್ಲ, ಟ್ರಾನ್ಸ್ಪೆರೆಂಟ್ ಆಗಿರುತ್ತೆ. ಸೊ ನೀವು ಯೂರಿನ್ಗೂ ಒಂದು ವಾಟರ್ ಬ್ರೇಕ್ಡೌನ್ಗೂ ಡಿಫ್ರೆನ್ಸಸ್ಸನ್ನು ತಿಳ್ಕೊಂಡು ಆಮ್ನಿಯೋಟಿಕ್ ಫ್ಲೂಯಿಡ್ ಬ್ರೇಕ್ಡೌನ್ ಆಗಿದೆ ಅಂತ ತಿಳ್ಕೊಂಡು ಇಮಿಡಿಯೇಟಾಗಿ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ. 1ನೇ ತಿಂಗಳಿಂದ 9ನೇ ತಿಂಗಳವರೆಗೂ ಈ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಮುಖಾಂತರನೇ ಬೇಬಿ ಒಂದು ಹೆಲ್ತಿಯಾಗಿ ಡೆವಲಪ್ ಆಗ್ತಾ ಇರುತ್ತೆ. ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ ದೇಹದಲ್ಲಿ ಕಡಿಮೆ ಆಗ್ತಾ ಇದೆ, ವಾಟರ್ ಬ್ರೇಕ್ಡೌನ್ ಆಗಿದೆ ಅಂತ ಹೇಳಿದ್ರೆ ಮಗುವಿಗೆ ಒಂದು ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ, ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತೊಂದರೆಯೂ ಸಹ ಆಗುತ್ತೆ. ಸೊ ಇಮಿಡಿಯೇಟಾಗಿ ವಾಟರ್ ಬ್ರೇಕ್ಡೌನ್ ಆಗಿದ ತಕ್ಷಣ ನೀವು ಮುಂದಿನ ಕ್ರಮ ಕೈಗೊಳ್ಳಬೇಕು, ಹಾಸ್ಪಿಟಲೈಸ್ ಆಗಬೇಕು. ನೀವು ಇದನ್ನು ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಗರ್ಭದಲ್ಲಿರುವಂಥ ಮಗುಗೆ ತುಂಬಾ ತೊಂದರೆ ಆಗುತ್ತೆ, ಒಂದು ನಾರ್ಮಲ್ ಡೆಲಿವರಿನೂ ಆಗೋದಕ್ಕೆ ಕಷ್ಟ ಆಗುತ್ತೆ, ಅದರ ಜೊತೆಗೆ ಮಗುವಿಗೆ ಒಂದು ಉಸಿರಾಟದ ತೊಂದರೆಯಿಂದಾಗಿ ಡೆತ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಮುಂದಿನ ಒಂದು ಮುಖ್ಯವಾದ ಸಿಂಪ್ಟಮ್ ಅಂತ ಹೇಳಿದ್ರೆ ನಿಮ್ಮ ಯೋನಿ ಭಾಗದಿಂದ ಗ್ರೀನ್ ಕಲರ್ ಡಿಸ್ಚಾರ್ಜ್ ಅಥವಾ ಗ್ರೀನ್ ಕಲರ್ ವಾಟ್ರಿ ಒಂದು ಡಿಸ್ಚಾರ್ಜ್ ಅನ್ನೋದು ಬರ್ತಾ ಇದೆ ಅಂತ ಹೇಳಿದ್ರೆ ಗರ್ಭದಲ್ಲಿ ಮಗು ಒಂದು ಪಾಟಿ ಮಾಡಿಕೊಂಡಿದೆ ಅನ್ನುವುದರ ಸಂಕೇತ. ಇದರಿಂದ ಇಮಿಡಿಯೇಟಾಗಿ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅದೇ ಒಂದು ಗಲೀಜು ನೀರನ್ನು ಮಗು ಸೇವನೆ ಮಾಡಿ ಒಂದು ಲಂಗ್ ಇನ್ಫೆಕ್ಷನ್ನು ಆಗುವಂಥ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ. ಸೊ ಈ ರೀತಿ ಒಂದು ಡಿಸ್ಚಾರ್ಜ್ ನಿಮಗೆ ಕಂಡು ಬಂದಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಒಂದು ಲೇಬರ್ ಪೇಯ್ನ್ಗೆ ಕಾಯ್ಕೊಳ್ಳದೆ, ನಿಮ್ಮ EDD ಡೇಟ್ಗೆ ಕಾಯ್ಕೊಳ್ಳದೆ ಇಮಿಡಿಯೇಟಾಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು. ಈ ಕೆಲವೊಂದು ಕಂಡೀಷನ್ಸಲ್ಲಿ ನಾರ್ಮಲ್ ಡೆಲಿವರಿಗೆ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಡಾಕ್ಟರ್ಸು ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಅಥವಾ ಒಂದು ಕಂಡೀಷನ್ ವಿಪರೀತವಾಗಿ ಹೋಗಿದೆ ಅಂತ ಹೇಳಿದ್ರೆ ಸಿ ಸೆಕ್ಷನ್ಗೂ ಸಜೆಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಪರಿಸ್ಥಿತಿ ಅನುಕೂಲವಾಗಿದ್ದರೆ ನಾರ್ಮಲ್ ಡೆಲಿವರಿ ಅನ್ನೋದು ಇಮಿಡಿಯೇಟಾಗಿ ಆಗೋಗುತ್ತೆ. ನೀವು ನಿರ್ಲಕ್ಷ್ಯ ಮಾಡಿ ತುಂಬ ಲೇಟಾಗಿ ಒಂದು ಹಾಸ್ಪಿಟಲೈಸ್ ಆದರೆ ಮಗುವಿನ ಒಂದು ನಾರ್ಮಲ್ ಡೆಲಿವರಿಗೆ ತುಂಬಾ ತೊಂದರೆ ಆಗುತ್ತೆ, ತಾಯಿ ಮಗು ಇಬ್ಬರಿಗೂ ಒಂದು ಪ್ರತಿಕೂಲವಾಗಿ ಪರಿಣಮಿಸುತ್ತೆ. ಆದ್ದರಿಂದ ಈ ಕೆಲವೊಂದು ಸಿಂಪ್ಟಮ್ಸ್ ಕಂಡು ಬಂದಿದ್ದ ತಕ್ಷಣ ಇಮಿಡಿಯೇಟಾಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ನೆಸೆಸಿಟಿ ಆಗಿರುವಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.